ಅಂಕ್ಲಿ ಪಟ್ಟಣದಲ್ಲಿ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂಕ್ಲಿ ಪಟ್ಟಣದಲ್ಲಿ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂಕ್ಲಿ ಪಟ್ಟಣದ ಅಂಕ್ಲಿಕರ್ ಸರ್ಕಾರದ ಮನೆತನದಿಂದ ರೂಢಿಯಂತೆ ಆಯುಧ ಪೂಜೆ ಹಾಗೂ ಬಂಗಾರದ ಮರದ ಪೂಜೆ ನೆರವೇರಿಸಿ ಬಂಗಾರ ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂಕ್ಲಿಯ ಗ್ರಾಮದೇವರಾದ ಸಿದ್ದೇಶ್ವರ ಪಲ್ಲಕ್ಕಿಯೊಂದಿಗೆ ಆಗಮಿಸಿದ ಗ್ರಾಮಸ್ಥರು ಒಬ್ಬರಿಗೊಬ್ಬರು ಬಂಗಾರ ಹಂಚುವುದರ ಮೂಲಕ ವಿಜಯದಶಮಿ ದಸರಾ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. आज विजयादशमीच्या निमित्ताने शमी जे झाड आहे त्याचं पूजाही आम्ही करतो आणि ह्याच दिवशी शेतकरीही सगळे म्हणजे हा सण व्यवस्थित म्हणजे एकदम असं उत्तेजित ह्याच्यानेच सण साजरा करतात आणि त्यानिमित्ताने सगळ्यांच्या घरोघरी जाऊन आपट्याची पाने जे म्हणतो आपण ते पाने एकमेकाला देऊन एकमेकाला आलिंगन करून शुभेच्छाही देतात. ह्याप्रमाणे दसरा हा साजरा केला जातो आणि आपलं जे घराणं आहे अंकलीचं हे जी परंपरा आहे दरवर्षीप्रमाणे आंबाबाईची विधिवत पूजा करून हळद कुंकू लावून जे खंडेनवमीला शस्त्राची पूजा करून हे सगळं हळद तिथेही हळद कुंकू लावून शस्त्राची पूजा करून नमन करून बली दिल्या जाते खंडेनवमीला आणि त्यानिमित्ताने दसऱ्याला हे शमीपूजन केलं जातं. तर असा हे दसऱ्याचा सण इथं साजरा केला जातो आणि सर्वांना हे उत्तेजितपणा असतो उत्साह असतो हा सण साजरा करायला आणि दरवर्षी हा सण सगळ्यांना म्हणजे सगळ्यांची शुभेच्छाही त्याच्याबरोबर झडपलेले असतात आणि देवीचाही आशीर्वाद असतो. तर ह्या निमित्ताने ಅಂಕ್ಲಿ ಗ್ರಾಮದ ಸುಪುತ್ರರಾದ ಕೇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ಕೋರಿದರು. ಸಮಸ್ತ ನಾಡಿನ ಜನತೆಗೆ ಈ ದಸರಾ ಹಬ್ಬ ಸುಖ ಶಾಂತಿ ನೆಮ್ಮದಿ ದೊರೆಯಲೆಂದು ಆಶಿಸಿದರು. ಅದರೊಳಗೆ ಕರ್ನಾಟಕದೊಳಗೆ ಮೈಸೂರು ಮಹಾರಾಜರ ಅವರು ಅಸ್ತಿತ್ವದಲ್ಲಿ ಇಡೀ ಇದಕ್ಕೆ ಮಹತ್ವ ಹೆಚ್ಚಿನ ಬಂದದ. ಅದಕ್ಕೆ ಈ ದಸರಾ ಇವತ್ತು ಹಳ್ಳಿ ಹಳ್ಳಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ದೇಶದಲ್ಲಿ ದಸರೆ ಎಲ್ಲರಿಗೂ ಶಾಂತಿ ನೆಮ್ಮದಿಯಿಂದಿರಲಿ. ಈ ಭಾಗದಲ್ಲಿ ರೈತರ ಪಾಗಿದು ಒಂದು ಸ್ವಲ್ಪ ಮಳೆಯಾಗಿದೆ. ಮಳೆಯದಿಂದ ರೈತರು ಇವತ್ತು ಒಂದು ಸ್ವಲ್ಪ ಖುಷಿ ಇದ್ದಾರೆ. ಇನ್ನೂ ದೇವರು ಅವರಿಗೆ ಶಕ್ತಿ ಕೊಡಲಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತಾರೆ.